ಪರಿಷತ್ ನ ಅಭ್ಯರ್ಥಿಯ ಪ್ರಚಾರಕ್ಕೆ ಬರದೆ ಸಂಸದ ಅನಂತ ಕುಮಾರ್ ಹೆಗಡೆ ದೂರ ಉಳಿದಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಲಿದೆಯ ಸಂಸದ ಅನಂತ ಕುಮಾರ್ ಹೆಗಡೆಯ ಮುನಿಸು. ಸಂಸದರ ಅಸಮಾಧಾನದಿಂದ ಕಾಂಗ್ರೆಸ್ಗೆ ಆಗಲಿದೆಯ ಪರಿಷತ್ ಚುನಾವಣೆಯಲ್ಲಿ ಲಾಭ. ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿಯ ಮಟ್ಟಿಗೆ ಸಂಸದ ಅನಂತ ಕುಮಾರ್ ಹೆಗಡೆಯೇ ಹೈಕಮಾಂಡ್ ಇದ್ದಂತೆ ಎಂಬ ಮಾತಿದೆ. ಆದರೆ ಪರಿಷತ್ ಚುನಾವಣೆಯಲ್ಲಿ ಅನಂತ ಕುಮಾರ್ ಪಕ್ಷದ ಮೇಲೆ ಮುನಿಸಿಕೊಂಡಿದ್ದಾರೆ ಎನ್ನುವ ಮಾತು ಬಿಜೆಪಿಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆ ಆಗಿರಲಿ ಪರಿಷತ್ ಚುನಾವಣೆ ಆದರೂ ಅಭ್ಯರ್ಥಿ ವಿಚಾರ ಬಂದಾಗ ಅನಂತ ಕುಮಾರ್ ಹೆಗಡೆ ಸೂಚಿಸಿದ ಅಭ್ಯರ್ಥಿಗೆ ಮೊದಲ ಆದ್ಯತೆ ನೀಡಲಾಗುತ್ತಾ ಬರಲಾಗಿದೆ ಎನ್ನುವ ಚರ್ಚೆ ಬಿಜೆಪಿಯ ವಲಯದಲ್ಲಿ ಕೇಳಿಬರುವ ಅಭಿಪ್ರಾಯವಾಗಿದೆ. ಆದರೆ ಸದ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಯ ಆಯ್ಕೆ ಕಸರತ್ತಿನಿಂದಾಗಿ ಅನಂತ ಕುಮಾರ್ ಪಕ್ಷದ ಕೆಲವರ ವಿರುದ್ಧ ಮುನಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಇತ್ತೀಚೆಗೆ ಯಲ್ಲಾಪುರದಲ್ಲಿ ನಡೆದ ಜನಸ್ವರಾಜ್ ಯಾತ್ರೆಯಲ್ಲಿ ಹಾಗೂ ಪರಿಷತ್ ಅಭ್ಯರ್ಥಿಯ ಪರ ನಾಮಪತ್ರ ಸಲ್ಲಿಕೆಗೂ ಅನಂತ ಕುಮಾರ್ ಹೆಗಡೆ ಗೈರಾಗಿದ್ದಾರೆ. ಪರಿಷತ್ ಚುನಾವಣಾರ್ಥವಾಗಿ ಯಲ್ಲಾಪುರದಿಂದ ಜನಸ್ವರಾಜ್ ಯಾತ್ರೆ ಪ್ರಾರಂಭವಾಗಿತ್ತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಹ ಆಗಮಿಸಿದ್ರು. ಜಿಲ್ಲೆಯಿಂದ ಆರು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಅನಂತ ಕುಮಾರ್ ಹೆಗಡೆ ಮಾತ್ರ ಕ್ಷೇತ್ರದಲ್ಲಿ ಇದ್ರು. ಅಂದು ನಡೆದ ಜನಸ್ವರಾಜ್ ಯಾತ್ರೆಯಿಂದ ದೂರ ಉಳಿದಿದ್ದು ಗೈರಾಗಿದ್ದು ಎಲ್ಲರಲ್ಲೂ ಪ್ರತಿಯೊಬ್ಬರ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ನಾಮಪತ್ರ ಸಲ್ಲಿಸುವ ವೇಳೆಗಾದರೂ ಹೆಗಡೆ ಆಗಮಿಸುತ್ತಾರೆ ಎನ್ನುವ ನಿರೀಕ್ಷೆಯನ್ನ ಬಿಜೆಪಿಯ ನಾಯಕರು ಇಟ್ಟಿದ್ರು. ಆದರೆ ನಾಮಪತ್ರ ಸಲ್ಲಿಸುವ ಹಿಂದಿನ ದಿನವೇ ಅನಂತ ಕುಮಾರ್ ಹೆಗಡೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ನಂತರ ಕಾರವಾರದ ಶಾಸಕಿ ರೂಪಾಲಿ ನಾಯ್ಕ್, ಜಿಲ್ಲಾ ಬಿಜೆಪಿಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ಸದ್ಯ ಮೇಲ್ನೋಟಕ್ಕೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇರುವಂತೆ ಕಂಡು ಬಂದರೂ ಒಳ್ಳೊಳಗೆ ಅಸಮಾಧಾನ ಹೊಗೆಯಾಡ್ತಾ ಇದೆ. ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಬಯಸಿ 25ಕ್ಕೂ ಅಧಿಕ ಮುಖಂಡರು ಅರ್ಜಿ ಸಲ್ಲಿಸಿದ್ರು. ಅದರಲ್ಲಿ ಅನೇಕರು ಟಿಕೆಟ್ ಕೊಡಿಸುವಂತೆ ಒತ್ತಡ ಹಾಕಿದ್ರು. ಹೆಗಡೆ ಸಹ ತಮ್ಮ ಬೆಂಬಲಿಗರೊಬ್ಬರಿಗೆ ಟಿಕೆಟ್ ಕೊಡಿಸುವ ಪ್ರಯತ್ನ ನಡೆಸಿದ್ರು ಎನ್ನಲಾಗಿದೆ. ಈ ನಡುವೆ ಬಿಜೆಪಿಯ ಅಭ್ಯರ್ಥಿಯಾಗಿ ಗಣಪತಿ ಉಳ್ವೇಕರ್ ಆಯ್ಕೆಯಾದ ನಂತರ ಅನಂತ ಕುಮಾರ್ ಹೆಗಡೆ ಸಂಪೂರ್ಣವಾಗಿ ಹಿಂದಕ್ಕೆ ಸರಿದು ಬಿಟ್ಟಿದ್ದಾರೆ ಎನ್ನುವಂತೆ ಕಂಡುಬರ್ತಾ ಇದೆ. ಎಲ್ಲ ಬೆಳವಣಿಗೆಯ ಬಳಿಕ ಸಂಸದರು ಸೈಲೆಂಟ್ ಆಗಿರುವುದನ್ನ ನೋಡಿದ್ರೆ ಅವರು ಮುನಿಸಿಕೊಂಡಿರುವುದಕ್ಕೆ ಇದೆಲ್ಲ ಕಾರಣ ಎನ್ನುವ ಅಭಿಪ್ರಾಯ ಕೆಲವರದ್ದು. ಅವರು ಇನ್ನೊಂದೆಡೆ ಬಿಜೆಪಿಯ ಅಭ್ಯರ್ಥಿಯ ಹೆಸರು ಪ್ರಕಟವಾದ ನಂತರ ಅನಂತ ಕುಮಾರ್ ಹೆಗಡೆ ಅಭ್ಯರ್ಥಿಯನ್ನ ಭೇಟಿ ಮಾಡದೆ ಸುಮ್ಮನಾಗಿದ್ರು. ಹೆಗಡೆಯ ಮೌನದ ಬಗ್ಗೆ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ. ಇದಲ್ಲದೆ ಜಿಲ್ಲೆಯಲ್ಲಿ ಹೆಗಡೆಯ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಪಂಚಾಯತ್ ಸದಸ್ಯರಾಗಿದ್ದು ಅವರು ಪ್ರಚಾರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳದಿದ್ರೆ ಬಿಜೆಪಿಯ ಅಭ್ಯರ್ಥಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಎನ್ನುವ ಮಾತು ಸಹ ಕೇಳಿ ಬರ್ತಾ ಇದೆ. ಸದ್ಯ ನಾಮಪತ್ರ ಸಲ್ಲಿಕೆಯಾಗಿ ಚುನಾವಣೆಗೆ ಇನ್ನೂ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಅಭ್ಯರ್ಥಿಯ ಪರ ಅನಂತ ಕುಮಾರ್ ಪ್ರಚಾರಕ್ಕೆ ಇಳಿಯುತ್ತಾರಾ ಇಲ್ವಾ ಅನ್ನೋದು ಸಾಕಷ್ಟು ಜನರ ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ಬಿಜೆಪಿಯ ಮೂಲಗಳು ಹೇಳೋ ಪ್ರಕಾರ ಈಗಾಗಲೇ ಸಂಸದರು ದೆಹಲಿಗೆ ಹೋಗಿ ಆಗಿದೆ. ಮತ್ತೆ ಅವರು ಡಿಸೆಂಬರ್ನಲ್ಲಿ ನಡೆಯುವ ಸಂಸತ್ ಅಧಿವೇಶನ ಮುಗಿಯುವವರೆಗೆ ವಾಪಸ್ಸಾಗಲ್ಲ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಒಂದು ವೇಳೆ ಈ ಬಾರಿ ಪರಿಷತ್ ಚುನಾವಣೆಯಲ್ಲಿ ಸಂಸದ ಅನಂತ ಕುಮಾರ್ ಹೆಗಡೆ ಕೊನೆ ಕ್ಷಣದವರೆಗೂ ಮುನಿಸಿಕೊಂಡು ಉಳಿದ್ರೆ ಬಿಜೆಪಿಗೆ ಹಿನ್ನಡೆಯಾಗಲಿದೆ ಎನ್ನುವುದು ರಾಜಕೀಯ ಪಂಡಿತರ ಅಭಿಪ್ರಾಯವಾಗಿದೆ. ಬ್ಯೂರೋ ರಿಪೋರ್ಟ್, ಕೂಜಳ್ಳಿ ಟೈಮ್ಸ್ ನ್ಯೂಸ್.